ಇವತ್ತು ಲಕ್ಷ್ಮಣ್ ಸವದಿಯವರು ನಾವು 40 ವರ್ಷದಿಂದ ಗೆಳೆತನ. ನಾವೆಲ್ಲ ಮೊದಲು ಒಂದೇ ಪಕ್ಷದಲ್ಲಿ ಇದ್ದವರು. ನಾವೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ನಾನು 4 ಸಲ MLA ಆಗಿದ್ದೀನಿ, ಅವ್ರು 3 ಸಲ ಆಗಿದ್ದಾರೆ. ಇವತ್ತು ರಾಜಕೀಯ ಬದಲಾವಣೆಗಳ ಅನಿವಾರ್ಯತೆ. ಹೋದ ಸಲ ಉಪಚುನಾವಣೆಯಲ್ಲಿ ನನ್ನನ್ನು ಟಿಕೆಟ್ ಮಿಸ್ ಮಾಡಿ ಆಗದಲ್ಲಪ್ಪ ಅಂದಾಗ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿ 19ರ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಇವತ್ತು ಲಕ್ಷ್ಮಣ್ ಸವದಿಯವರು ನಾವು ಒಂದು ಸಹಜವಾದಂಥ ಭೇಟಿ. ಇವತ್ತಿನ ದಿವಸ ಅವರು ನಿನ್ನೆ ವರಿಷ್ಠರು ಅವರಿಗೆ ಟಿಕೆಟ ಘೋಷಣೆಯನ್ನು ಮಾಡಲಿಲ್ಲ, ಅವ್ರು ಕೈ ಬಿಟ್ಟಿದ್ದಾರೆ ಅನ್ನುವಂಥ ವಿಷಯ ತಿಳಿದು ಒಂದು ವಿಷಾದವನ್ನು ವ್ಯಕ್ತಪಡಿಸಿ, ನಾನೀಗ ಕಾಂಗ್ರೆಸ್ ಪಕ್ಷದಲ್ಲಿ ಇರುವುದರಿಂದ ನನಗೆ ಟಿಕೆಟ್ ಘೋಷಣೆಯಾಗಿದೆ, ನಾನು ಅಬ್ಬರವಾದಂಥ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀನಿ. ಜೊತೆಗೆ ನಾವು 20-30 ವರ್ಷದಿಂದ ಜೊತೆಗೆ ಒಟ್ಟಿಗೆ ಇದ್ದವರು. ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ಅವರಿಗೆ ಮನಬಿಚ್ಚಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಇಬ್ಬರು ಒಟ್ಟಿಗೆ ಆದರೆ ತಾಲೂಕದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗಿ, ಇಬ್ಬರೂ ಕೂಡಿ ನಾವು 20 ವರ್ಷ ಸಮಗ್ರ ತಾಲೂಕಿನ ಅಭಿವೃದ್ಧಿಗೆ ಒಬ್ರಿಗೊಬ್ರು ಕೈ ಜೋಡಿಸಿದ್ದೀವಿ. ನಾನು ಏನಾಗಿದ್ದೀನಿ, ಇವತ್ತು ಒಂಟೆತ್ತಾಗಿದ್ದೀವಿ ನಾವು. ಅದು ಜಗಲಿಕ್ಕೆ ನನಗೆ ಒಬ್ಬನಿಗೆ ತೊಂದರೆ ಆಗ್ಲಿಕ್ಕಿದೆ. ಇಬ್ಬರೂ ಕೂಡಿ ಎರಡೂ ಎತ್ತುಗಳು ಗಾಡಿ ಹೊಡೆದು ಅಂದ್ರೆ ತಾಲೂಕದ ಅಭಿವೃದ್ಧಿಗೆ ಒಳ್ಳೆ ಥರದಿಂದ ಕೈ ಜೋಡಿಸಿ ಒಂದು ಒಳ್ಳೆಯ ನಾನು ಮಾಡಲಿಕ್ಕೆ ಸಾಧ್ಯ ಐತಿ, ನಾವು ಒಟ್ಟಿಗೆ ಇರೋಣ ಅನ್ನಲಿಕ್ಕೆ ನಾನು ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಅವರು ನಾಳೆ ಇಡೀ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಸಭೆಯನ್ನು ಮಾಡಿ ಎಲ್ಲರ ಅನಿಸಿಕೆಗಳನ್ನು ಕೇಳ್ಕೊಂಡು ಒಂದು ಇತ್ಯರ್ಥಕ್ಕೆ ಬರ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಯಾವುದಕ್ಕೂ ತುರಾತುರಿಯಲ್ಲಿ ಏನು ಒಂದು ನಿರ್ಣಯ ಮಾಡೋದು ಬೇಡ, ಅದಕ್ಕಾಗಿ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಅವರು ನಾಳೆ ಇಡೀ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಸಭೆಯನ್ನು ಮಾಡಿ ಎಲ್ಲರ ಅನಿಸಿಕೆಗಳನ್ನು ಕೇಳ್ಕೊಂಡು ಒಂದು ಇತ್ಯರ್ಥಕ್ಕೆ ಬರ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಯಾವುದಕ್ಕೂ ತುರಾತುರಿಯಲ್ಲಿ ಏನು ಒಂದು ನಿರ್ಣಯ ಮಾಡೋದು ಬೇಡ, ಅದಕ್ಕಾಗಿ ನಾನು ಅವ್ರಿಗೆ ಹೇಳಿದ್ದೀನಿ, ಈಗ ತುರಾತುರಿಯಲ್ಲಿ ಯಾವುದೂ ನೀವು ನಿಶ್ಚಯ ಮಾಡಬೇಡ್ರಿ. ಸಾರಾಸಾರ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿಕೊಂಡು ಎಲ್ಲರೂ ಅವರು ರಾಜಕೀಯದಲ್ಲಿ ನನ್ನ ವಯಸ್ಸದಲ್ಲಿ ಹಿರಿಯನಿದ್ದೀನಿ, ಅವ್ರಿಗಿಂತ 2 ವರ್ಷ ದೊಡ್ಡವನಿದ್ದೀನಿ. ಆದರೆ ರಾಜಕೀಯದಲ್ಲಿ ಭಾಳ ತುಂಬ ಅನುಭವವನ್ನು ಉಳ್ಳವರು, ರಾಜಕೀಯದಲ್ಲಿ ಭಾಳ ಬೆಳೆದವರು ಅವರಿದ್ದಾರೆ. ನೀನು ನಿನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದಿ ಈ ರಾಜ್ಯದಲ್ಲಿ. ನಿನ್ನ ಸ್ವಂತ ವಿಚಾರ ಮಾಡಿ ನಿಮ್ಮ ಕುಟುಂಬದವರು, ಕಾರ್ಯಕರ್ತರು, ಕೆಲವ ನಾಯಕರು ಅನಿಸಿಕೆಗಳನ್ನು ಕೇಳ್ಕೊಂಡು ಒಂದು ಇತ್ಯರ್ಥಕ್ಕೆ ಬರ್ರಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅವರು ನಾಳೆ ನಾಡ್ದು ಒಂದು ನಿರ್ಣಯವನ್ನು ತಗೋತೀವಿ ಅಂತೇಳಿ ಹೇಳಿದರು. ಇದು ಒಂದು ಉಪಚಾರಕವಾಗಿ ನಾನು ಬಂದಿದ್ದೀನಿ ಇಲ್ಲಿ, ಯಾವುದೇ ನಿರ್ಣಯ ಇನ್ನೂ ಆಗಿಲ್ಲ. ಕಾದು ನೋಡ್ರಿ ನೀವು. ಎಲ್ಲ ವಿಷಯಗಳನ್ನ ಎಲ್ಲ ಸಮಯದಲ್ಲಿ ಬಿಚ್ಚಿ ಹೇಳಲಿಕ್ಕೆ ಆಗದಲ್ಲ. ನೀ ಅದೇನಾಗಿಲ್ಲ, ಅದೆಲ್ಲ ಬೆಲ್ಲ ಅವ್ರೇನು ಹೇಳಿಲ್ಲ. ಏ ಬಿಡ, ಅವ್ರೇನ ಆ ವ್ಯವಸ್ಥೆ ಏನಾಗಿಲ್ಲ. ಯಾವುದೇ ನಾವು ಇವತ್ತು ಪಕ್ಷ ಅವ್ರಿಗೆ ವಂಚನೆ ಮಾಡಿದೆ ಅಂದ ಬಳಿಕ ನಾವು ಇವತ್ತು ನಿಮಗೆ ಮರ್ಯಾದೆ ಕೊಡ್ತೀವಿ, ನಿಮಗೆ ಗೌರವದಿಂದ ನೋಡ್ಕೋತೀವಿ, ಬರ್ರಿ ಅನ್ನೋದು ನನ್ನ ವೈಯಕ್ತಿಕವಾಗಿ. ನಾನು ಬಂದರೂ ಯಾವ ವರಿಷ್ಠರು ನನ್ನ ಜೊತೆಗೆ ಏನು ಹೇಳಿ ಕಳಿಸುವಂಥ ಕೆಲಸ ಮಾಡಿಲ್ಲ. ನನ್ನ ಅಭಿಪ್ರಾಯವನ್ನು ಅವ್ರಿಗೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ ಹೊರತು
ವರಿಷ್ಠರು ನನಗೆ ಯಾರು ನೀವು ಕೇಳಿದ್ರಿ ಇದೆ, ಈಗ ಸಿದ್ದರಾಮಯ್ಯನವರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ನನ್ನ ಜೊತೆಗೆ ಏನು ಸಂಪರ್ಕ ಮಾಡಿಲ್ಲ. ಅಷ್ಟು ಇನ್ನೂ ನಾನು ಕಾಂಗ್ರೆಸ್ನಲ್ಲಿ ದೊಡ್ಡವನಾಗಿಲ್ಲ, ಮತ್ತು ನನ್ನನ್ನು ಕೇಳಿ ಬೇರೆಗೆ ಅವರಿಗೆ ತೆಗೆದುಕೊಟ್ಟವರು ಅಷ್ಟು ನಾನು ದೊಡ್ಡವನು ಆಗಿಲ್ಲ. ನಾನೊಬ್ಬ ಸಣ್ಣ ಕಾರ್ಯಕರ್ತ, ನಾನೇನು ಎಂದು ಮಂತ್ರಿನೂ ಆಗಿಲ್ಲ, ಎಂದು ನಿಮ್ಗೆ ಅಧ್ಯಕ್ಷ ಆಗಿಲ್ಲ, ನನ್ನ ಮತಕ್ಷೇತ್ರದ ಎಮ್ ಎಲ್ ಎ ಅಷ್ಟೇ ಜನ ನಾನು. ಅದನ್ನು ಬಿಟ್ಟು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇಲ್ಲದೆ ನಾನು ಕುರ್ಚಿದ್ ಕೇಳಿದ್ರೆ ನನಗೇನು ಹೇಳಕ್ಕಾಗೋದಿಲ್ಲ. ಸರಿ, ಕಾಂಗ್ರೆಸ್ ಕರೆದ್ರಲ್ಲ ಸರ್, ಕರೆದ್ರಲ್ಲ ಲಕ್ಷ್ಮಣ್ ಸವದಿ.